ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿಯುವುದಾಗಿ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರಾದ ಬಿಎಸ್ ಪುಟ್ಟರಾಜು ಘೋಷಿಸಿದ್ದಾರೆ. ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಉದಯ ನ್ಯೂಸ್ ಕರ್ನಾಟಕದೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರಾದ ಬಿಎಸ್ ಪುಟ್ಟರಾಜು ಅವರಿಗೆ ಇಂದು 57ನೇ ಜನ್ಮದಿನದ ಸಂಭ್ರಮ. ಪುಟ್ಟರಾಜು ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಅವರ ಅಭಿಮಾನಿಗಳು, ಸ್ನೇಹಿತರು, ರಾಜಕೀಯ ಒಡನಾಡಿಗಳು ಮುಂಜಾನೆಯಿಂದಲೇ ಆಗಮಿಸಿದ್ದರು. ತಮ್ಮ ಆಪ್ತರನ್ನೆಲ್ಲ ಆತ್ಮೀಯವಾಗಿಯೇ ಉಪಚರಿಸುವ ಮಾತು ಗಡಸೆನಿಸಿದರು. ಮೃದು ಸ್ವಭಾವದವರಾದ ಪುಟ್ಟರಾಜು ಅವರಿಗೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ನಂಟು ಹಿಂದಿನಿಂದಲೂ ಇದೆ. ಮಾತಾ ಗ್ರೂಪ್ ಆಫ್ ಕಂಪನೀಸ್ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ಪಕ್ಷಾತೀತ ವ್ಯಕ್ತಿ. ಎಲ್ಲ ಪಕ್ಷಗಳಲ್ಲೂ ಇವರಿಗೆ ಸ್ನೇಹಿತರಿದ್ದಾರೆ. ಎಲ್ಲ ರಂಗಗಳಲ್ಲಿಯೂ ತೊಡಗಿಸಿಕೊಂಡಿರುವ ಪುಟ್ಟರಾಜು ಸಿದ್ಧಗಂಗಾ ಮಠ ಸೇರಿದಂತೆ ಇನ್ನಿತರ ಎಲ್ಲ ಮಠಗಳೊಂದಿಗೂ ನಿಕಟ ಒಡನಾಟ ಇಟ್ಟುಕೊಂಡಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮವನ್ನು ಉದಯ ನ್ಯೂಸ್ ಕರ್ನಾಟಕದೊಂದಿಗೆ ಹಂಚಿಕೊಂಡ ಬಿಎಸ್ ಪುಟ್ಟರಾಜು ವಿದ್ಯಾರ್ಥಿ ಜೀವನದಿಂದಲೂ ತಮ್ಮನ್ನು ರಾಜಕೀಯ ಸೆಳೆದಿದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿಯುವುದಾಗಿ ಘೋಷಿಸಿದರು. ರಾಜಾಜಿನಗರ ಕ್ಷೇತ್ರದಲ್ಲಿ ಶೀಘ್ರವೇ ಮನೆ ಮಾಡಿ ಸಕ್ರಿಯವಾಗಿ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಾಗಿ ಹೇಳಿದರು. ಈಗ ನಾವೇನೋ ಜಾತ್ಯಾತೀತವಾಗಿ ಎಲ್ಲ ಪಾರ್ಟಿಲೂ ಸ್ನೇಹಿತರಿದ್ದಾರೆ. ನಮ್ಮಲ್ಲಿ ಏನಾಯಿತು, ನಮ್ಮ ಕಾರಣಾಂತರದಿಂದ ಮಾನವರ ಪಾಲಿಕೆಗೆ ನಿಂತ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದು. ನಾವು ರಾಜನಗರ ಕಾನ್ಸ್ಟಿಟ್ಯೂನ್ಸಿಗೆ ಆಕಾಂಕ್ಷಿಗಳಾಗಿ 2008 ಟ್ರೈ ಮಾಡಿದು, 13 ಟ್ರೈ ಮಾಡಿದು, 18 ಟ್ರೈ ಮಾಡಿದು. ಅಲ್ಲೇನೋ ಮಹಿಳಾ ಕೋಟ ಕೊಡಬೇಕು ಅಂತಂದ್ಬಿಟ್ಟು ಕಾರಣಾಂತರ ತಪ್ಪಿತು. ಈ ವರ್ಷವೂ ಅಲ್ಲೇ ಟ್ರೈ ಮಾಡ್ತೀವಿ. ಈಗ ಈ ಸದ್ಯದಲ್ಲೇ ಮನೆ ಮಾಡ್ತೀವಿ. ಮುಂದೇನು ಇರತ್ತಾಗಪ್ಪ, ನಮ್ಮ ಜೂನ ಇರತ್ತಕ್ಕೂ ರಾಜನಗರ ಬಿಟ್ಟು ಎಲ್ಲೂ ಹೋಗಲ್ಲ. ಅಲ್ಲೇ ಟ್ರೈ ಮಾಡ್ತೀವಿ. ಕಾಂಗ್ರೆಸ್ಸಲ್ಲಿ ಇದ್ದೀವಿ, ಸತತವಾಗಿ ಕಾಂಗ್ರೆಸ್ಸಲ್ಲಿ ಟ್ರೈ ಮಾಡ್ತೀವಿ. ಈಗ ನಾವು ಆ್ಯಕ್ಚುಲಿ ಒಂದು ಒಳ್ಳೆಯ ಉತ್ತಮ ಒಳ್ಳೆ ಸಮಾಜದಲ್ಲಿ ಇರೋದು ನಾವು. ಈಗ ಅವ್ರ ಕೋಟದಲ್ಲಿ ಕೊಡ್ತಾರೆ ಅಂತ ನಾವು ಎಲ್ಲರೂ ಹೇಳ್ತಾವ್ರೆ. ಲಿಂಗಾಯತರ ಕೋಟ ಕೊಡ್ತಾವ್ರೆ, ನಿಮಗೆ ಲಿಂಗಾಯತರ ಕೋಟ ಕೊಡ್ತಾರೆ, ನಿಮ್ಗೇನು ಅಂತಾರೆ. 18 ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಲ್ಲಿ ಒಬ್ಬರೂ ಇಲ್ಲ. 18 ಜಿಲ್ಲೆಯಲ್ಲಿ ಒಬ್ಬರೇ ಒಬ್ಬರು ಲಿಂಗಾಯತನೂ ಇಲ್ಲ 18 ಜಿಲ್ಲೆಯಲ್ಲಿ. ಇಂದು ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಈ ಹಿಂದೆ ರಾಮಕೃಷ್ಣ ಹೆಗಡೆ, ಜೆಎಚ್ ಪಾಟೀಲ್, ವೀರೇಂದ್ರ ಪಾಟೀಲ್ ಅವರ ಒಡನಾಟ ತಮಗೆ ಇದ್ದು ಇಂದಿನ ರಾಜಕಾರಣಕ್ಕೂ ಅಂದಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಜನರ ಒತ್ತಾಯದಿಂದಾಗಿ ಅಂದು ರಾಜಕಾರಣಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದರು, ಠೇವಣಿಯನ್ನು ಜನರೇ ನೀಡುತ್ತಿದ್ದರು. ಆದರೆ ಇಂದು ರಾಜಕಾರಣದ ದಿಕ್ಕು ದೆಸೆ ಬದಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸರ್, ಆಗಿನ ಜನ, ಆಗಿನ ರಾಜಕಾರಣ ಇವತ್ತು ಇಲ್ಲ. ಅವತ್ತು ರಾಜಕಾರಣ ಅಂದರೆ ಜನ ನಮ್ಮ ದುಡ್ಡು ಕೊಟ್ಟರು, ಜನ ನಮಗೆ ದುಡ್ಡು ಕೊಟ್ಟರು. ಈಗ ನಾವು ಇವತ್ತು ಪರಿಸ್ಥಿತಿ ಹೇಳಂಗಿಲ್ಲ, ಆ ಪರಿಸ್ಥಿತಿಯಾಗಿದೆ. ವ್ಯವಸ್ಥೆ ಆದರೆ ಹಾಳಾಗೋಗಿದೆ. ಇದು ನಮ್ಮ ಮಾಡೆ ಅಂತೇನಿಲ್ಲ, ಈ ರಾಜ್ಯದಲ್ಲ ವ್ಯವಸ್ಥೆ ಆದರೆ ಕುಲುಗೆಟ್ಟೋಗಿದೆ. ಉತ್ತಮವಾದ ಜನ ಯಾವತ್ತೂ ಸೊರೋಗಲ್ವೋ, ಈ ಜನ ಸೊರೋಗದಲ್ಲಿ ಈ ರಾಜ್ಯ 6 ಕೋಟಿ ಜನ ಸೊರೋಗೋ ತಕ್ಕ ಈ ರಾಜ್ಯ ಉದ್ದಾರ ಆಗಲ್ಲ. ಇವ್ರು ಯಾರೇ ಹೇಳ್ಕೊಳ್ಳಿ, ಎತ್ತೇ ಹೇಳ್ಕೊಳ್ಳಿ, ರಾಜಕಾರಣಿಗಳಿಗಿಂತ ರಾಜಕಾರಣಿಗಳು ಬೈತಾರೆ, ಅಧಿಕಾರಿಗಳು ಬೈತಾರೆ. ಫಸ್ಟು ನಾವು ಸೊರೋಗಬೇಕು, ಜನಗಳು ಸೊರೋಗಬೇಕು. ಜನಗಳು ಸರೋದ್ರೆ ಸಾರ್ವಜನಿಕಕ್ಕೆ ಎಲ್ಲ ಒಳ್ಳೇದಾಗ್ತದೆ. ಹಿಂದೆ ಈಗ ರಾಮಕೃಷ್ಣ ಹೆಗಡೆಯವರಿದ್ದರು, ಬಂಗಾರಪ್ಪರಿದ್ದರು, ಆಮೇಲೆ ದೇವರಾಜ ಅರಸರು ಇದ್ದರು, ಜೆ ಎಚ್ ಪಾಟೀಲ್ ಅವರಿದ್ದರು. ಅವಾಗೇನು ಈ ಥರ ಯಾವ ಥರದಕ್ಕೂ ನಾವು ಜೆ ಎಚ್ ಪಾಟೀಲ್ ಹತ್ರದಲ್ಲಿ ನೋಡಿದ್ದೀವಿ, ವೀರೇಂದ್ರ ಪಾಟೀಲ್ ಹತ್ರದಲ್ಲಿ ನೋಡಿದ್ದೀವಿ. ಆಮ್ಯಾಕೆ ರಾಮಕೃಷ್ಣ ಹೆಗಡೆ ಅವರು ನಮಗೆ, ನನ್ನ ಉದ್ಯೋಗಕ್ಕೆ ಗುರುಗಳು ಅವರೇ, ನಮ್ಮ ಉದ್ಯೋಗಕ್ಕೆ ಅವರು ನೋಡಿದ್ದೀವಿ. ಅವಾಗ ರಾಜಕಾರಣ ಅಂದರೆ ಜಾತಿ ಇರಲಿಲ್ಲ, ಏನೂ ಇರಲಿಲ್ಲ. ಈಗ ಕ್ಷಣಕ್ಕೂ ಜಾತಿ ಯಾಕೆ ಹೊಂದ್ಕೊಂಡಿದೆ? ಒಂದೂರಲ್ಲೇ 10 ಜಾತಿ ಮಾಡಿ, 20 ಜಾತಿ ಮಾಡಿ, 30 ಜಾತಿ ಮಾಡಿ ಇಕ್ಕಿದ್ರು ಒಂದೂರಲ್ಲೇ. ಆವಾಗ ಒಂದೂರಲ್ಲಿ ಯಾರೋ ಚೇರ್ಮನ್ ಒಬ್ಬರವ್ರು ಏನಾರು ಎಲ್ಲರೂ ಕೇಳೋದು. ಇವತ್ತು ಆ ಪರಿಸ್ಥಿತಿ ಅದು ಇನ್ನೇ ಇಲ್ಲ, ಯಾರು ಮಾತು ಕೇಳೋದ ಪರಿಸ್ಥಿತಿ ಆಗಿದೆ. ಆ ಥರ ಒಳ್ಳೆ ಕಾಲ ಬರಲಿ, ಆ ಥರ ಒಳ್ಳೆ ಕಾಲ ಬಂದಾಗ ಈ ದೇಶ, ಈ ರಾಜ್ಯ ಒಳ್ಳೆಯದಾಗ್ತದೆ. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಜಯರಾಮ್, ಅಂಜನಮೂರ್ತಿ, ಪಿಳ್ಳಪ್ಪ ಸೇರಿದಂತೆ ಅನೇಕರು ಪುಟ್ಟರಾಜು ಅವರಿಗೆ ಶುಭ ಕೋರಿದರು. ಮಾತಾ ಗ್ರೂಪ್ನ ಮಾಲೀಕರಾಗಿ, ಕಾಂಗ್ರೆಸ್ ಮುಖಂಡರಾಗಿ ಈ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆಗೆ ತನ್ನದೇ ಆದಂತಹ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಈ 57ನೇ ವರ್ಷದ ಹುಟ್ಟುಹಬ್ಬ ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಹೆಚ್ಚಿನ ಆರೋಗ್ಯ ಕೊಡಲಿ, ಅಧಿಕಾರ ಕೊಡಲಿ, ಇನ್ನು ರಾಜ್ಯಕ್ಕೆ ಅವ್ರ ಸೇವೆ ಜಿಲ್ಲೆಗೆ ಯಶಸ್ವಿಯಾಗಿ ಶಾಶ್ವತವಾಗಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೀನಿ.